That I would like to invite Dr. Harshita. She is from St. John's Medical College, Bangalore. Ma'am, I request you to take over. Thank you so much. Am I audible? Yes, ma'am, you're audible. Okay. So thank you so much for the opportunity, and I'll be beginning my translation right now. Should I share the screen? Yes, please. Thank you so much. ಯಾರು ಯಾರು ಮೆಡಿಕಲ್ ಆಫೀಸರ್ಸ್ ಇರ್ತಾರೆ ಮತ್ತೆ ಸ್ಟಾಫ್ ನರ್ಸರ್ಸ್ ಇರ್ತಾರೆ ಅವ್ರಿಗೆ ಮುಂಚೆನೆ ಯಾವ್ಯಾವ್ದಕ್ಕೆ ಏನೇನ್ ಇಂಟರ್ವೆನ್ಷನ್ ಯಾವ್ಯಾವ ಮೆದುಳಿನ ತೊಂದರೆ ಬೆಳವಣಿಗೆ ತೊಂದರೆಗಳಿಗೆ ಏನೇನ್ ಇಂಟರ್ವೆನ್ಷನ್ ಮಾಡ್ಬೇಕು ಅಂತ ಮುಂಚೆನೆ ಗೊತ್ತಿರ್ಬೇಕು ಮತ್ತೆ ಎಲ್ಲಾ ಡಿಐಸಿ ಥೆರಪಿಸ್ಟ್ ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಯಾವ್ಯಾವ ಎಸ್ ಎನ್ ಸಿ ಯು ಮಕ್ಕಳು ಇರ್ತಾರೋ ಅವರು ಅಡ್ಮಿಷನ್ ಆಗಿರೋ ಟೈಮ್ ಅಲ್ಲಿ ಮತ್ತೆ ಡಿಸ್ಚಾರ್ಜ್ ಆದ್ಮೇಲೆ ಕೂಡ ಏನೇನ್ ಇಂಟರ್ವೆನ್ಷನ್ ಮಾಡ್ತೀವೋ ಅದರಲ್ಲಿ ಸ್ವಂತ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು ಮತ್ತೆ ಎಲ್ಲಾ ತಂದೆ ತಾಯಿಗಳಿಗೂ ಎಸ್ ಎನ್ ಸಿ ಯು ಇಂದ ಡಿಸ್ಚಾರ್ಜ್ ಆಗಿರೋ ಮಕ್ಕಳಿಗೆ ನೆಕ್ಸ್ಟ್ ಹೈ ರಿಸ್ಕ್ ಕ್ಲಿನಿಕ್ ಯಾವತ್ತಿರುತ್ತೆ ಯಾವ ದಿನ ಫಾಲೋ ಅಪ್ ಬರಬೇಕು ಅದು ಎಲ್ಲಾ ತಂದೆ ತಾಯಿಗಳಿಗೂ ಗೊತ್ತಿರ್ಬೇಕು ನೆಕ್ಸ್ಟ್ ಸ್ಲೈಡ್ ಪ್ಲೀಸ್ ಸೊ ಎಲ್ಲಾ ಮಕ್ಕಳಿಗೂ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತ ಏನ್ ಹೇಳ್ತೀವಿ ಅದು ಮತ್ತೆ ಕಿವಿ ಕೇಳೋದ್ರ ಬಗ್ಗೆ ಸ್ಕ್ರೀನಿಂಗ್ ಎಲ್ಲಾ ಡೆಲಿವರಿ ಪಾಯಿಂಟ್ ಅಲ್ಲಿ ಮತ್ತೆ ಪೋಸ್ಟ್ ನೇಟಲ್ ವಾರ್ಡ್ ಗಳಲ್ಲಿ ಒಂದು ಪಿಡಿಯಾಟ್ರಿಕ್ ಸ್ಪೆಷಲಿಸ್ಟ್ ಮತ್ತೆ ಮೆಡಿಕಲ್ ಆಫೀಸ್ ಅಲ್ಲಿ ಯಾರಿರ್ತಾರೋ ಅವ್ರು ಮಾಡ್ಬೇಕಾಗುತ್ತೆ ಮತ್ತೆ ಕಣ್ಣಿಗೆ ಕಾಣೋ ಅಂತ ಏನಾದ್ರು ಡಿಫೆಕ್ಟ್ ಇದ್ರೆ ಈಗ ಕ್ಲೆಫ್ಟ್ ಪ್ಯಾಲೆಟ್ ಅದರದೆಲ್ಲ ಎಕ್ಸಾಂಪಲ್ ಹೆಂಗ್ ಕೊಟ್ರೋ ಸರ್ ಆತರ ಅದು ಅಥವಾ ಎನ್ ಎಲ್ ಪೇಟೆನ್ಸಿ ಇಲ್ದೆ ಇರೋದು ಎ ಆರ್ ಎಂ ಗಳು ಈ ತರ ಏನಾದ್ರು ಇರೋದನ್ನ ಆಶಾ ವರ್ಕರು ಎಎನ್ ಎಂ ಓ ಇವರೆಲ್ಲ ಕಂಡಿಡಿಬೇಕಾಗುತ್ತೆ ಮತ್ತೆ ಕ್ಲಬ್ ಫುಡ್ ಈಗ ಕೆಲವೊಂದು ತೊಂದರೆಗಳು ಯಾವ್ದು ನಾವು ಕಾಮನ್ ಆಗಿ ಕಾಣ್ತೀವಿ ಅಂದ್ರೆ ಈಗ ಕ್ಲಬ್ ಫುಡ್ ಅಂತ ಹೇಳಿ ಅದು ಕಾಲ್ ಸೊಟ್ಟ ಇರುವಂತದ್ದು ಅದು ಫಸ್ಟ್ ವೀಕ್ ಮೊದಲನೇ ವಾರ ಮಗು ಹುಟ್ಟಿರೋ ಮೊದಲನೇ ವಾರದಲ್ಲೇನೆ ಏನಿದೆ ತೊಂದರೆ ಅಂತ ನೋಡಿ ಅದಕ್ಕೆ ಇಂಟರ್ವೆನ್ಷನ್ ಪಾನ್ಸೆಟ್ಟಿ ಮೆಥಡ್ ಅಂತ ಏನ್ ಹೇಳ್ತಾರೆ ಅದ್ರ ಪ್ರಕಾರ ಅದ್ರದ್ದು ಇಂಟರ್ವೆನ್ಷನ್ ಕೂಡ ಬೇಗ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಇನ್ನೊಂದು ಕಣ್ಣಿಗೆ ಕಾಣದು ಕಣ್ಣದ್ದು ಒಂದು ಪ್ರಾಬ್ಲಮ್ ಅಂದ್ರೆ ಆರ್ಓಪಿ ಸ್ಕ್ರೀನಿಂಗ್ ಅಂತ ಹೇಳಿ ಅದು ಎಲ್ಲಾ 2 ಕೆಜಿಗಿಂತ ಕಮ್ಮಿ ಇರೋ ಮಕ್ಕಳು ಮತ್ತೆ 34 ವಾರ ಇರೋ ಗಿಂತ ಕಮ್ಮಿ ಇರೋ ಮಕ್ಕಳಿಗೆ ಬ್ಲೈಂಡ್ನೆಸ್ ಅಂದ್ರೆ ಕಣ್ ಕಾಣದೇ ಇರೋದು ನೋಟ ಹೋಗುವಂತದ್ದು ದೃಷ್ಟಿದು ಅದು ಹೋಗದೇ ಇರೋ ಹಂಗೆ ನೋಡ್ಕೊಳ್ಳಿಕ್ಕೆ ಸ್ಕ್ರೀನಿಂಗ್ ಎಲ್ಲಾ ಇಂಥ ಎಲ್ಲಾ ಮಕ್ಕಳಿಗೂ ಮಾಡ್ಬೇಕಾಗುತ್ತೆ ಮತ್ತೆ ಒಂದು ಲಾಸ್ಟ್ ಸೆಷನ್ ಅಲ್ಲಿ ಹೇಳಿರೋ ಪ್ರಕಾರ ಹೈಪೋಥೈರಾಯ್ಡ್ ಬೇಬಿ ಯಾವ್ದಿರುತ್ತೋ ಅದು ಹೈಪೋಥೈರಾಯ್ಡಿಸಮ್ ಅನ್ನುವುದು ಒಂದು ಪ್ರಿವೆಂಟಬಲ್ ಕಾಸ್ ಅಂದ್ರೆ ಅದನ್ನ ತಡೆಗಟ್ಟಬಹುದು ನಾವು ಅಂದ್ರೆ ಮೆಂಟಲ್ ರಿಟಾರ್ಡೇಷನ್ ಆಗೋದನ್ನ ನಾವು ಆಗಕ್ ಮುಂಚೆನೆ ಪ್ರಿವೆಂಟ್ ಮಾಡ್ಬೋದು ಸೊ ಯಾವುದೇ ಮಗುಗೆ ಹೈಪೋಥೈರಾಯ್ಡ್ ಇದೆ ಅಂದ್ರೆ ಅದನ್ನ ಅರ್ಲಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡುವಂಥದ್ದು ಸೊ ಇದೆಲ್ಲ ನಾವು ನೆನ್ಪಿಟ್ಕೋಬೇಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್ Thank you so much, ma'am, for doing the translation in Canada.